ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ವಿಡಿಯೋ ಎಡಿಟಿಂಗ್, ಮೊಬೈಲಲ್ಲಿ ವಿಡಿಯೋ ಎಡಿಟಿಂಗ್ಗೆ ಒಳ್ಳೆ ಸಾಫ್ಟ್ವೇರ್ ಯಾವುದು, ಆಮೇಲೆ ಕಂಪ್ಯೂಟರಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಿ ಅಂದರೆ ಬೇಸಿಕ್ ನಿಮಗೆ, ಇಲ್ಲ ಅಂದರೆ ಅಡ್ವಾನ್ಸ್ಡ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳು, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟು ನನ್ನ ಮೊಬೈಲಿಗೆ ಬರೋದಾದರೆ, ಮೊಬೈಲಲ್ಲಿ ತುಂಬ ಒಳ್ಳೆ, ನನ್ನ ಪ್ರಕಾರ ತುಂಬ ಒಳ್ಳೆ ಬೇಸಿಕ್ ಆಗಿ ಎಡಿಟ್ ಮಾಡೋದಕ್ಕೆ ಇರುವಂಥ ವಿಡಿಯೋ ಅಂದರೆ ಪವರ್ ಡೈರೆಕ್ಟರ್ ಅಂತ ಒಂದು ಒಂದು ಸಾಫ್ಟ್ವೇರ್ ಇದೆ. ನೀವು ಸೈಬರ್ ಲಿಂಕ್ ಅವ್ರದ್ದು ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಅಂತ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದೆ ಮೊಬೈಲಿಗೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಸಿಂಪಲ್ ಆಗಿದೆ, ಅದು ಆ್ಯಕ್ಚುಲಿ ಪೇಯ್ಡ್ ವರ್ಷನ್, ದುಡ್ಡು ಕೊಡ್ತಾ ಹೋಗ್ಬೇಕಾಗುತ್ತೆ. ನಿಮ್ಗೆ ಬೇಕು ಅಂದರೆ ಫ್ರೀಯಾಗೂ ಸಿಗ್ಬೋದೇನೋ ಗೂಗಲ್ ಸರ್ಚ್ ಮಾಡಿದ್ರೆ. ನಿಮಗೆ ನನ್ನ ಪ್ರಕಾರ ಅದೊಂದು, ನಾನು ನಿಮ್ಗೆ ಅದೊಂದೇ ಪ್ರಿಫರ್ ಮಾಡ್ತೀನಿ, ನಿಮಗೆ ಅದೊಂದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಮೊಬೈಲಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಿ ಅಂತ ಅಂದರೆ, ಅದು ಬಿಟ್ಟರೆ ನಾನು ಈ ಕಂಪ್ಯೂಟರ್ಗೆ ಹೋಗ್ತೀನಿ. ಕಂಪ್ಯೂಟರ್ಸಲ್ಲಿ ಬೇಸಿಕ್ ನಿಮಗೆ ತುಂಬ ಅಡ್ವಾನ್ಸ್ಡ್ ಏನು ಬೇಡ, ಜಸ್ಟ್ ನಾನು ಕಟ್ ಮಾಡೋದಕ್ಕೆ, ಆಡಿಯೋ ಇನ್ಸರ್ಟ್ ಮಾಡೋದಕ್ಕೆ ಅಂದರೆ ವಿಡಿಯೋ ಪ್ಯಾಡ್ ಅಂತ ಇದು ತುಂಬ ಫೇಮಸ್ ಆಗಿರೋದು ಏನೂ ಸಾಫ್ಟ್ವೇರ್ ಅಲ್ಲ, ಇದು ವಿಡಿಯೋ ಪ್ಯಾಡ್ ಅಂತ. ಕೇವಲ ನಿಮ್ಗೆ 5 MB ಇರುತ್ತೆ ಅಷ್ಟೇ, ಅದು ತುಂಬ ಸಣ್ಣ ಸಾಫ್ಟ್ವೇರು, ಸಿಂಪಲ್ ಆಗಿದೆ, ಅದರಲ್ಲಿ ನೀವು ಎಡಿಟ್ ಮಾಡ್ಬೋದು. ನಾನೀಗ ಒಂದು ಓಕೆ ಅಡ್ವಾನ್ಸ್ಡ್ ಒಂದು ಲೆವೆಲಿಗೆ ಅಡ್ವಾನ್ಸ್ಡ್ ಅಂದರೆ ನಾನು ಎಡಿಟ್ ಮಾಡೋದು ಕೂಡ ಓಕೆ, ತುಂಬ ಕಾಂಪ್ಲಿಕೇಶನ್ ಆಗಿ ಕಾಂಪ್ಲಿಕೇಟ್ ಆಗಿರಬಾರ್ದು ವಿಡಿಯೋ ಎಡಿಟ್ ಮಾಡೋದಕ್ಕೆ, ತುಂಬ ಸಿಂಪಲ್ಲಾಗೂ ಇರ್ಬೋದು, ಎಲ್ಲ ಫೀಚರ್ಗಳು ಇರಬೇಕು. ಈ ಥರ ಸಾಫ್ಟ್ವೇರ್ ಹೇಳಬೇಕು ಅಂದರೆ ನಾನು ಫಸ್ಟು ನಿಮಗೆ 3 ಸಾಫ್ಟ್ವೇರ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸೋನಿ ವೇಗಾಸ್ ಅಂತ ಇದೆ, ಸೋನಿ ವೇಗಾಸ್ ನನಗೆ ನಾನು ನಿಮಗೆ ಥರ್ಡ್ ಪ್ಲೇಸ್ ಕೊಡ್ತೀನಿ ಸೋನಿ ವೇಗಾಸ್, ಅದು ಕೂಡ ತುಂಬ ಒಳ್ಳೆ ಸಾಫ್ಟ್ವೇರ್, ಒಳ್ಳೊಳ್ಳೆ ಫೀಚರ್ ಇದೆ. ಎರಡನೇದು ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಅಂತ, ಅದು ಕಂಪ್ಯೂಟರ್ ಹೋಗಿದೆ, ಅದು ಎರಡನೇ ಆಪ್ಷನ್ ಕೊಡ್ತೀನಿ ನಿಮಗೆ ಸೈಬರ್ ಲಿಂಕ್ ಪವರ್, ಅದರಲ್ಲಿ ತುಂಬ ಒಳ್ಳೆ ಆಪ್ಷನ್, ನಾನು ಅದರಲ್ಲೇ ಎಡಿಟ್ ಮಾಡೋದು ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಅಂತ. ಮತ್ತು ನಾನು ಫಸ್ಟು ಪ್ಲೇಸನ್ನು ನಾನು ಅಡೋಬ್ ಪ್ರೀಮಿಯರ್ ಪ್ರೋ ಅಂತ ಇದೆ, ಅದು ತುಂಬ ಒಳ್ಳೆ ಅಡೋಬ್ ಅವ್ರು ಅಡೋಬಿ ಅವ್ರದ್ದು, ಅದು ತುಂಬ ಒಳ್ಳೆ ಸಾಫ್ಟ್ವೇರ್ ಅದು, ಅದರಲ್ಲೂ ಕೂಡ ಒಳ್ಳೊಳ್ಳೆ ಫೀಚರ್ಗಳೆಲ್ಲ ಇದೆ. ನೀವು ಆಲ್ಮೋಸ್ಟ್ ನೀವು ಆಫ್ಟರ್ ಎಫೆಕ್ಟ್ಸಲ್ಲಿ ಆ ಥರ ಮಾಡ್ಬೋದಿಲ್ಲ, ಆಲ್ಮೋಸ್ಟ್ ಒಂದೊಂದು ಫೀಚರ್ಗಳೆಲ್ಲ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ. ನಾನು ಅದರಿಂದ ನಿಮಗೆ ಓಕೆ, ನೀವು ವಿಡಿಯೋ ಎಡಿಟಿಂಗ್ ಯೂಟ್ಯೂಬ್ ಏನಾರ ಮಾಡ್ತಿದ್ರೆ ಅಂದರೆ, ಇಲ್ಲ ವಿಡಿಯೋ ಎಡಿಟಿಂಗ್ ಇದು ಮಾಡ್ತಿದ್ದೀರ ಅಂದರೆ, ನಿಮ್ಗೆ ಅಡ್ವಾನ್ಸ್ಡ್ ಫೀಚರು ಮತ್ತೆಲ್ಲ ಇರಬೇಕು ಅಂದರೆ, ನಾನು ಹೇಳೋದು 3 ಸಾಫ್ಟ್ವೇರ್ ಅದೇ ರೀತಿ ಹೇಳೋ ಅದೇ ಸೋನಿ ವೇಗಾಸು, ಆಮೇಲೆ ಸೈಬರ್ ಲಿಂಕ್ ಪ್ರೋ ಡೈರೆಕ್ಟರ್, ಆಮೇಲೆ ಅಡೋಬ್ ಪ್ರೀಮಿಯರ್ ಪ್ರೋ. ಇದು ಈ ಮೂರು ನಾನು ನಿಮಗೆ ಬೇಸಿಕ್ ಸಾಫ್ಟ್ವೇರ್ಗಳು, ಬೇಸಿಕ್ ಅಂದರೆ ಅಡ್ವಾನ್ಸ್ಡ್ ಸಾಫ್ಟ್ವೇರ್ಗಳು, ಇದನ್ನು ಹೇಳೋದಕ್ಕೆ ಈ ಮೂರನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇನ್ನೂ ಅಡ್ವಾನ್ಸ್ಡ್ ಹೋಗಬೇಕು, ಇಲ್ಲ ಗ್ರಾಫಿಕ್ ಡಿಸೈನ್ ಇದೆಲ್ಲ ಮಾಡ್ತೀರಾ ನೀವು, ನೀವೇ ಬ್ಯಾಕ್ಗ್ರೌಂಡ್ ಇದೆಲ್ಲ ತುಂಬ ಅಡ್ವಾನ್ಸ್ಡಿಗೆ ಹೋಗಬೇಕು ಅಂದರೆ ಅಡೋಬ್ ಆಫ್ಟರ್ ಎಫೆಕ್ಟ್ಸ್ ಅಂತ ಇದೆ. ನನ್ನ ಪ್ರಕಾರ ಇದು ತುಂಬ ಅಡ್ವಾನ್ಸ್ಡ್, ಅದು ಕಲಿಯೋದಕ್ಕೆ ತುಂಬ ಕಷ್ಟ, ತುಂಬ ಅಂದರೆ ತುಂಬ ಫೀಚರ್ಗಳಿದೆ, ಅದು ಕಲಿಯೋದಕ್ಕೆ ಫುಲ್ ಕಂಪ್ಲೀಟಾಗಿ ಕಲಿಯೋದಕ್ಕೆ ಆಗಲ್ಲ ಆ ಥರ, ಅಷ್ಟು ಫೀಚರ್ಗಳಿದೆ ಫೋಟೋಶಾಪ್ ಥರನೇ. ಇದು ಹೆವಿ, ತುಂಬ ಅಡ್ವಾನ್ಸ್ಡ್ ಹೋಗ್ಬೇಕಾಗತ್ತೆ ಇದು ಅಡೋಬ್ ಆಫ್ಟರ್ ಎಫೆಕ್ಟ್ಸ್ ಅಂತ. ಇದು ವಿಡಿಯೋ ಎಡಿಟಿಂಗ್ ಬಗ್ಗೆ, ಇದು ಅಡ್ವಾನ್ಸ್ಡ್ ಮತ್ತು ಮಾಡೋರೇಟ್ ಒಂದು ಲೆವೆಲಿಗೆ ಹೋಗಿ, ಒಂದು ಲೆವೆಲಿಗೆ ನೀವು ಎಡಿಟ್ ಮಾಡೋ ಥರ. ಇನ್ನೊಂದು ಬೇಸಿಕ್ ವಿಡಿಯೋ ಪ್ಯಾಡ್ ವಿಡಿಯೋ ಎಡಿಟರ್ ಅಂತ, ಅದು ಬೇಸಿಕ್ ಕಂಪ್ಲೀಟಾಗಿ. ಇದಿಷ್ಟು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳ ಬಗ್ಗೆ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಇದು ಬಗ್ಗೆ ಟ್ಯುಟೋರಿಯಲ್ಲು ನಾನು ಮಾಡ್ಬೋದು, ಮಾಡ್ತೀನಿ ನೆಕ್ಸ್ಟ್ ಫ್ಯೂಚರಲ್ಲಿ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಕೆಳಗೆ ಕಾಮೆಂಟ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮ್ಗೆ ಏನಾದರೂ ಏನಾದ್ರು ಕ್ವಶನ್ ಇದ್ರೆ ಕೆಳಗೆ ಕಾಮೆಂಟಲ್ಲಿ ಕೇಳ್ಬೋದು. ನಾನು ಬೇರೆ ಬೇರೆ ವಿಡಿಯೋಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.